ಪಠ್ಯಪುಸ್ತಕದಲ್ಲಿ ನಮಗೆ ಕೆಲವೊಂದು ಪಾಠ ಪದ್ಯಗಳು ಅತ್ಯಂತ ಕ್ಲಿಷ್ಟ ಅನ್ನುವಂಥ ತೀರ್ಮಾನಕ್ಕೆ ನಾವು ಈ ಹಿಂದೆ ಬಂದಿದ್ವಿ. ಈಗಲ್ಲ, ರಚನಾ ತ್ರೀ ನಂತರ ನಮಗೊಂದಷ್ಟು ಸುಲಭ ಉಪಾಯಗಳು ನಮಗೆ ಸಿಕ್ಕಿವೆ. ಅದರಲ್ಲಿ ಮುಖ್ಯವಾಗಿ ಗೋಕಾಕ್ರ ಜೀವನ ದೃಷ್ಟಿ, ದೇವನೂರು ಮಹಾದೇವರ ಎದೆಗೆ ಬಿದ್ದ ಅಕ್ಷರ, ದೂ ಸರಸ್ವತಿಯವರ ಸಂಕಟಕ್ಕೆ ಗಡಿಯಿಲ್ಲ ಮತ್ತು ಧರ್ಮ ಸಮದೃಷ್ಟಿ, ಈ ಪಾಠಗಳು ಸ್ವಲ್ಪ ಬೋಧಿಸಲಿಕ್ಕೆ ಕ್ಲಿಷ್ಟ, ತರಗತಿನಲ್ಲಿ ಮಕ್ಕಳಿಗೆ ತಲುಪಿಸ್ಲಿಕ್ಕೆ ಕಷ್ಟ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಮನೋಭಾವಗಳು ಅನೇಕ ಶಿಕ್ಷಕರ ಫೋರಂಗಳಲ್ಲಿ ನಮಗೆ ಬಂದಂಥ ವಿಷಯ. ನಾವು ರಚನಾತ್ರಿ ಧಾರವಾಡದಲ್ಲಿ ಈ ಬಗ್ಗೆ ಹೆಚ್ಚು ವಿಷಯಗಳನ್ನು ಚರ್ಚೆ ಮಾಡಿದ್ರೂ ನಮಗೆ ಅಲ್ಲಿ ಅಂತಿಮವಾದ ನಿರ್ಧಾರಕ್ಕೆ ಬರಲಿಕ್ಕೆ ಆಗಿರಲಿಲ್ಲ. ಆ ನಂತರ ನಾವೊಂದಷ್ಟು ಅಧ್ಯಯನ ಮಾಡಿ ಈ ವಿಷಯವನ್ನು ಹೇಗೆ ಬೋಧಿಸಬೇಕು, ಇಲ್ಲಿ ಹೇಗೆ ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿದ್ವಿ. ಜೀವನ ದೃಷ್ಟಿ ಮುಖ್ಯವಾಗಿ ವಿಕ್ರು ಗೋಕಾಕ್ರವರ ಮೂಲ ಕೃತಿ ಅಲ್ಲ, ಅವರ ಜೀವನ ಪಾಠಗಳು ಅನ್ನುವಂಥ ಪುಸ್ತಕ. ಆ ಪುಸ್ತಕದ ಮುನ್ನುಡಿನಲ್ಲಿ ಗೋಕಾಕ್ರವರೇ ಹೇಳ್ಕೊಳ್ತಾರೆ, ಈ ಇಲ್ಲಿರ್ತಕ್ಕಂಥ ಎಲ್ಲ ಲೇಖನಗಳು ವನಮಾಲಿಯವರು ತನ್ನ ಹೆಂಡತಿ ಲಲಿತಾರವರಿಗೆ ಬರೆದ ಪತ್ರಗಳು. ವನಮಾಲಿ ಅನ್ನುವಂಥ ಕವಿಯ ಹೆಸರನ್ನು ನೀವು ಕೇಳಿದ್ದೀರಿ ಕನ್ನಡ ಸಾಹಿತ್ಯದಲ್ಲಿ. ವನಮಾಲಿಯವರು ವಯಸ್ಸಿಗೆ ಮುಂಚೆ ಮದುವೆ ಆಗಿಬಿಟ್ಟಿದ್ರು, ಆ ಚಿಕ್ಕ ಮಗು ಮಗಳು ಬಿಲೋ ಏಜ್ ಹುಡುಗಿನ ಮದುವೆ ಆಗಿಬಿಟ್ಟಿದ್ರು, ಆಕೆಯ ವಿದ್ಯಾಭ್ಯಾಸ ಇನ್ನೂ ಮುಂದುವರಿತಾ ಇತ್ತು. ಅಂಥ ಸಂದರ್ಭದಲ್ಲಿ ತನ್ನ ಹೆಂಡತಿಯನ್ನು ತವ್ರ ಮನೆಯಲ್ಲೇ ಬಿಟ್ಟುಬಿಟ್ಟು ನೀನು ವಿದ್ಯಾಭ್ಯಾಸ ಮುಗಿಯೋವರೆಗೂ ಇಲ್ಲಿಗೆ ಬರಬೇಡ, ಎಲ್ಲ ಮುಗಿಸ್ಬಿಟ್ಟು ಬಾ ಅಂತ ಹೇಳಿದರು ಹೆಂಡತಿಗೆ. ಆದರೂ ಮದುವೆ ಆದ ನಂತರ ಹೆಂಡತಿಯ ಜೊತೆ ಎಂದೂ ಅವರ ತವ್ರ ಮನೆಗೆ ಹೋಗಲಿಲ್ಲ, ನೋಡಲಿಕ್ಕೆ ಪತ್ರಗಳ ಮೂಲಕ ಸಂಪರ್ಕದಲ್ಲಿದ್ದರು ವನಮಾಲಿಯವರು. ಅಂಥ ಸಂದರ್ಭದಲ್ಲಿ ಹೆಂಡತಿಗೆ ದಿನವೂ ಪತ್ರ ಬರಿತಾ ಇದ್ರು. ಅಂಥ ಪತ್ರಗಳನ್ನೆಲ್ಲ ಒತ್ತಟ್ಟಿಗೆ ಸೇರಿಸಿ ಒಂದು ರೇಷ್ಮೆ ಬಟ್ಟೆನಲ್ಲಿ ಕಟ್ಟಿ ಮಡಗಿದ್ಲು ಆಕೆ ಲಲಿತ. ತನ್ನ ಗಂಡನ ಮನೆಗೆ ವಾಪಸ್ ಬರುವಾಗ ತಂದು ಅದನ್ನು ಬೀರೋನಲ್ಲಿ ತುಂಬ ಸೇಫಾಗಿ ಮಡಗಿದ್ರು. ಇದು ಗೋಕಾಕ್ರಿಗೆ ಹೇಗೆ ಸಿಕ್ತು ಅಂದರೆ, ವನಮಾಲಿಯವರು ಮತ್ತು ಗೋಕಾಕರು ಅತ್ಯಂತ ಆತ್ಮೀಯ ಸ್ನೇಹಿತರು. ದಿನವೂ ಅವರ ಮನೆಗೆ ಸಿಕ್ಕಾಗೆಲ್ಲ ಗೋಕಾಕರು ವನಮಾಲಿಯವರ ಮನೆಗೆ ಹೋಗಿ ಊಟ ಮಾಡಿ ಬರ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಆ ವನಮಾಲಿ ಮತ್ತು ಹೆಂಡತಿ ತುಂಬ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಂಥವ್ರು, ಖುಷಿ ಖುಷಿಯಾಗಿದ್ದಂಥ ಗಂಡ ಹೆಂಡತಿ. ಇದನ್ನು ನೋಡಿ ಗೋಕಾಕರಿಗೆ ಒಂದು ದಿನ ಅನುಮಾನ ಬಂದು, ನಿಮ್ಮಿಂಥ ಉತ್ತಮ ದಾಂಪತ್ಯಕ್ಕೆ ಕಾರಣ ಏನು ಅಂತ ತನ್ನ ಲಲಿತೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ನಮಗೆ ಇದಕ್ಕೆಲ್ಲದಕ್ಕೂ ಕಾರಣವಾದ್ದು ಮೂಲಾಧಾರವಾದದ್ದು ಯಾವುದು ಅಂತ ಹೇಳಿ ಒಂದು ಬೀರು ತೆಗೆದುಬಿಟ್ಟು ಒಂದು ರೇಷ್ಮೆ ಬಟ್ಟೆನಲ್ಲಿ ಕಟ್ಟಿಷ್ಟು ಒಂದಷ್ಟು ಹೊತ್ತು ಪತ್ರಗಳನ್ನು ತಂದು ಗೋಕಾಕ್ರ ಮುಂದಿಡ್ತಾರೆ. ಗೋಕಾಕ್ರಿಗೆ ಅದನ್ನು ಓದ್ತಾ ಓದ್ತಾ ತುಂಬ ಆಶ್ಚರ್ಯ ಆಗುತ್ತೆ, ಒಂದು ಸಾಹಿತ್ಯ ಕೃತಿಯಲ್ಲಿರುವಂಥ ಒಂದಷ್ಟು ವಿಷಯಗಳು ಇದರಲ್ಲಿದೆ ಅಂತ ಅನಿಸುತ್ತೆ. ಹಾಗಾಗಿ ಇಡೀ ಪತ್ರಗಳನ್ನು ನನಗೆ ಕೊಡಿ, ನಾನು ಓದಿ ತಂದು ಕೊಡ್ತೀನಿ ಅಂತ ಹೇಳಿದೆ. ಅದನ್ನೆಲ್ಲ ಮನೆಯಲ್ಲಿ ಕೂತು ಓದಿ ಮತ್ತೆ ವಾಪಸ್ ತಂದು ಗೋಕಾಕ್ರನ್ನ ಕೇಳ್ತಾರೆ. ಗೋಕಾಕ್ರು ಕೇಳ್ತಾರೆ, ಲಲಿತೇನ ದಯವಿಟ್ಟು ಇದರಲ್ಲಿ ಒಂದಷ್ಟು ಪತ್ರಗಳನ್ನು ಪ್ರಕಟಿಸಲಿಕ್ಕೆ ನನಗೆ ಅವಕಾಶ ಕೊಡ್ತೀರಾ ಅಂತ. ಆದರೂ ಒಲ್ಲದ ಮನಸ್ಸಿನಿಂದ ಸ್ವಲ್ಪ ಅವರು ನಿರಾಕರಿಸಿದ್ರು ಸಹ ಎಲ್ಲರಿಗೂ ಅನುಕೂಲ ಆಗೋದಾದರೆ ತಗೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿ 18 ಪತ್ರಗಳನ್ನು ಆಯ್ಕೆ ಮಾಡಿಕೊಂಡು, 18 ಪತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರುವಂಥ ಹೆಸರುಗಳು, ದಿನಾಂಕಗಳು ಇವನ್ನೆಲ್ಲ ಬಿಟ್ಟುಬಿಟ್ಟು ಒಂದಷ್ಟು ಸಂಕಲನ ಮಾಡಿ 18 ಪತ್ರಗಳನ್ನು ಲೇಖನವಾಗಿ ಪ್ರಕಟಿಸ್ತಾರೆ. ಮೊದಲು ಪ್ರಕಟವಾಗಿದ್ದು ವನಮಾಲಿಯ ಒಲವಿನ ಹೋಲೆಗಳು ಅನ್ನೋ ಪುಸ್ತಕದಲ್ಲಿ. ನಂತರದ ಪ್ರಕಟಣೆಯಲ್ಲಿ ಆ ವನಮಾಲಿಯ ಹೋಲೆಗಳು ಅನ್ನೋ ಪುಸ್ತಕದ ಬದಲು ಜೀವನ ಪಾಠಗಳು ಅನ್ನೋವಂಥ ಟೈಟಲ್ನಲ್ಲಿ ಪುಸ್ತಕವನ್ನು ಪ್ರಕಟ ಮಾಡ್ತಾರೆ. ಅದರಲ್ಲಿ 17ನೇ ಲೇಖನನೇ ಸಮಾಜದಲ್ಲಿ ಅಂತರ್ಜೀವಿಯ ಬಾಳ್ವೆ ಅನ್ನೋ ಪತ್ರ ಇದೆ. ಜೀವನ ಪಾಠಗಳಲ್ಲಿ ಅದೇ ಪಾಠವನ್ನು ಜೀವನ ದೃಷ್ಟಿ ಅನ್ನೋ ಹೆಸರಿನಲ್ಲಿ ಇಲ್ಲಿಟ್ಟಿದೆ. ಬಹುಶಃ ಈ ಜೀವನ ದೃಷ್ಟಿ ನೋಡಲಿಕ್ಕೆ ಅಥವಾ ಓದಲಿಕ್ಕೆ ತುಂಬ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಅನಿಸಿರೋ ಸಹ ಇದರಲ್ಲಿ ಅಗಾಧವಾದ ಸಂಪತ್ತಿದೆ, ಜೀವನ ಮೌಲ್ಯಗಳನ್ನು ಇದರಲ್ಲಿ ತುಂಬಿಟ್ಟಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಸಮಾಜದಲ್ಲಿ ಅಂತರ್ಜೀವಿ ಅನ್ನುವಂಥ ಪದವನ್ನು ಉಪಯೋಗಿಸೋದ್ರ ಮೂಲಕ ಸಾಧಕನಿಗೆ, ಕಲೋಪಾಸಕನಿಗೆ ಅಥವಾ ಯಾವುದೇ ಸಾಧನೆ ಮಾಡುವಂಥ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳ್ತಾವೆ. ಯಾವುದೇ ಸಾಧಕ ಈ ಸಮಾಜದಲ್ಲಿ ಬದುಕಲಿಕ್ಕೆ ಇತರರಿಗಿಂತ ಭಿನ್ನವಾಗಿ ಬದುಕಬೇಕಾಗ್ತದೆ, ಸಾಮಾನ್ಯರಿಗಿಂತ ಭಿನ್ನವಾಗಿ ಬದುಕಬೇಕಾಗ್ತದೆ, ಅವನ ಜೀವನವೂ ಸಹ ಸಾಮಾನ್ಯರಿಗಿಂತ ಭಿನ್ನವಾಗಿರ್ತದೆ ಅನ್ನುವಂಥವು ಇಲ್ಲಿ ಹೇಳುವಂಥ ವಿಷಯಗಳು. ಇದರಲ್ಲಿ ಇರುವಂಥ 7-8 ಪ್ಯಾರಾಗಳಿಗೂ ತಾನು ಅದರದೇ ಆದ ಒಂದು ಟೈಟಲನ್ನು ಕೊಟ್ಟುಕೊಂಡು ನಾವು ಈ ಪಾಠವನ್ನು ಮಾಡಿದ್ದೇವೆ. ಈ ಮೊದಲನೇದಕ್ಕೆ ಸಾಧಕನ ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ಮೊದಲನೇ ಪ್ಯಾರಕ್ಕೆ ನಾನು ಆ ಟೈಟಲನ್ನು ಕೊಟ್ಟಿದ್ದೆ. 2ನೇ ಪ್ಯಾರಕ್ಕೆ ಕಲೋಪಾಸಕನ ಬಗ್ಗೆ ಸಮಾಜದ ಅಭಿಪ್ರಾಯ ಮತ್ತು 4ನೇ ಪ್ಯಾರಕ್ಕೆ ಕಲೋಪಾಸಕನ ಬಗ್ಗೆ
ಸಮಾಜದ ಅಭಿಪ್ರಾಯ, ಸಮಾಜದ ಬಗ್ಗೆ ಕಲೋಪಾಸಕನ ಅಭಿಪ್ರಾಯ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದೆ. ಆಮೇಲೆ ಐದನೇ ಪ್ಯಾರಾಗ ನಾನು ಸಮಾಜದಲ್ಲಿ ಅಂತರ್ಜೀವಿಯ ಬಾಳ್ವೆ ಅನ್ನೋದು ಮುಖ್ಯವಾಗಿ ಬರುವಂಥ ಪ್ಯಾರ ಅದು. ಆಮೇಲೆ ಪ್ರಸ್ತುತ ಸಮಾಜಕ್ಕೆ ಅಂತರ್ಜೀವಿ ನೀಡುವ ಮತ್ತು ಅವನ ನಡುವಿನ ಸಂಬಂಧ ಅನ್ನುವಂಥ ಈ ಬೇರೆ ಬೇರೆ ಹೆಡ್ಲೈನ್ಸನ್ನು ಕೊಟ್ಟು ಈ ಪಾಠವನ್ನು ವಿಶ್ಲೇಷಣೆ ಮಾಡಿದ್ದೆ ನಾನು ರಚನಾ ತರಬೇತಿನಲ್ಲಿ. ಮುಖ್ಯವಾಗಿ ನಾವು ಯಾವಾಗಲೂ ಒಬ್ಬ ಅಂತರ್ಜೀವಿ ಏನಂದರೆ ನಾನೇ ದೊಡ್ಡವನು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನನ್ನನ್ನು ನಾನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಾಧಕ ಇಡೀ ಸಮಾಜ ನನ್ನನ್ನು ಹೇಗೆ ತಿಳ್ಕೊಂಡಿದೆ ಅಂತ ನೋಡ್ಕೋವೆ. ಒಬ್ಬ ಶಿಕ್ಷಕ ನಾನು ಅಂದ್ಕೊಂಡಿದ್ದೇನೆ, ನನ್ನ ಶಾಲಾ ರೂಮ್ನಲ್ಲಿ ಒಬ್ಬ ಶಿಕ್ಷಕ ಸಾಧಕನ ಸ್ಥಾನದಲ್ಲಿ ನಿಂತು ನಾನು ಅಂದ್ಕೊಂಡಿದ್ದೇನೆ, ನಾನು ಒಳ್ಳೆ ಮೇಷ್ಟ್ರು, ಚೆನ್ನಾಗಿ ಪಾಠ ಮಾಡ್ತೇನೆ, ನಾನು ಪಾಠ ಮಾಡ್ತಿದ್ರೆ ಎಲ್ಲರೂ ಕೇಳ್ತಾರೆ, ಶಿಕ್ಷಕರೆಲ್ಲ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು. ನೀವೆಲ್ಲ ಸುಮ್ಮನೆ ಸೈಲೆಂಟಾಗಿ ಕೇಳ್ತಾ ಇದ್ದೀರಾ ಅಂತ ಮಾತ್ರಕ್ಕೆ ನೀವೆಲ್ಲ ನನ್ನನ್ನು ಸ್ವೀಕರಿಸಿದ್ದೀರಿ ಅಂತ ಅಲ್ಲ ಅರ್ಥ. ನಿಮ್ಮ ಅಭಿಪ್ರಾಯದಲ್ಲಿ ನಾನೇನು ಅನ್ನೋದನ್ನು ತಿಳ್ಕೊಂಡು ನಾನು ಬದುಕಬೇಕು ಅನ್ನೋದು ಮೊದಲನೇ ಪ್ಯಾರಾದಲ್ಲಿರುವಂಥ ಸಾರಾಂಶ. ಒಬ್ಬ ಸಾಧಕನಾದವನು ತನ್ನಷ್ಟಕ್ಕೆ ತಾನೇ ದೊಡ್ಡವನು ಅಂದ್ಕೊಳ್ಳೋ ಬದಲು ಇಡೀ ಸಮಾಜ ಬೇರೆ ಬೇರೆ ಕಣ್ಣುಗಳು ನನ್ನನ್ನು ಹೇಗೆ ಅರ್ಥೈಸ್ತಾ ಇವೆ, ನನ್ನನ್ನು ಹೇಗೆ ನೋಡ್ಕೊಳ್ತಾ ಇವೆ ಅನ್ನೋ ಎಚ್ಚರಿಕೆಯನ್ನು ಒಬ್ಬ ಸಾಧಕನಿಗೆ ಇರಬೇಕಾಗ್ತದೆ, ಅದು ಒಬ್ಬ ಶಿಕ್ಷಕನಿಗೂ ಸಹ ಇರಬೇಕಾಗ್ತದೆ. ಇಲ್ಲಿ ಕಲೋಪಾಸಕಾಗಲಿ ಅಂತರ್ಜೀವಿ ಆಗಲಿ ಸಾಧಕ ಆಗಲಿ ಎಲ್ಲರೂ ಒಂದೇ. ಒಂದೊಂದು ಕ್ಷೇತ್ರದಲ್ಲಿ ತಾನು ಸಾಧಕನಾಗ್ತಾ ಹೊರಡ್ತಾನಲ್ಲ, ಅವನು ಇಡೀ ಸಮಾಜವನ್ನು ಎದುರಿಸಿ ನಿಲ್ಲಬೇಕಾಗ್ತದೆ. ಸಮಾಜ ನನ್ನನ್ನು ಹೇಗೆ ನೋಡ್ತಾ ಇದೆ ಅನ್ನುವಂಥ ದೃಷ್ಟಿಯನ್ನು ಸ್ವೀಕರಿಸಿ ಅದನ್ನು ಗಮನದಲ್ಲಿಟ್ಟುಕೊಂಡು ಜೀವನ ಮಾಡಬೇಕಾಗ್ತದೆ ಅನ್ನೋದು ಮೊದಲನೇ ಪ್ಯಾರ. ಎರಡನೇ ಪ್ಯಾರದಲ್ಲಿ ಸಾಮಾನ್ಯ ಯಾವುದೇ ಸಾಧಕನಿಗೆ ತನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗ್ತದೆ ಅಂತ. ಇದಕ್ಕೆ ನಮ್ಮಂದಿರುವಂಥ ಅತ್ಯದ್ಭುತ ಉದಾಹರಣೆ ಅಂದರೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು, ಎಲ್ಲ ಜನರ ಕಷ್ಟಗಳನ್ನು ತೆಗೆದ್ರು, ಆದರೆ ಅವರ ಹೆಂಡತಿ ಮಕ್ಕಳು ನಿರಂತರವಾಗಿ ಗಾಂಧಿಯನ್ನು ಬೈಕಂಡಿದ್ರು. ತನ್ನ ಮಗ ಹರಿಲಾಲ್ ಗಾಂಧಿ ನನಗೆ ತಂದೆಯಾಗಿ ಗಾಂಧಿ ಹುಟ್ಟಬಾರ್ದಾಗಿತ್ತು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಇದೇನು ಇಡೀ ದೇಶಕ್ಕೆ ಬೇಕಾದಂಥವನು, ಇಡೀ ದೇಶಕ್ಕೆ ಒಳಿತನ್ನು ಬಯಸುವಂಥ ಗಾಂಧಿಗೆ ಸಂಸಾರವನ್ನು ನೋಡ್ಕೊಳ್ಳೋಕೆ ಆಗಲಿಲ್ಲ. ಹೌದು, ನಿಜಕ್ಕೂ ಯಾರು ಸಾಧಕ ಇರ್ತಾನೆ ಅವನು ಸಂಸಾರವನ್ನು ತನ್ನವರನ್ನು ತನ್ನ ಸುತ್ತಿರುವರ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ಲೇಟೋ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ಯಾವುದೇ ರಾಜಕಾರಣಿ ಆಗಬೇಕಾದ್ರೆ ಈ ದೇಶದ ಪ್ರಭು ಆಗಬೇಕಾದ್ರೆ ಮೂರು ಕಂಡೀಷನ್ ಆಗ್ತಾನೆ ಅವನು ತನ್ನ ಅರ್ಥಶಾಸ್ತ್ರದಲ್ಲಿ. ಏನು ಅಂದರೆ, ಯಾವುದೇ ರಾಜಕಾರಣಿ ಆಗಲಿ ಅವನು ಮದುವೆ ಆಗ್ಬೋದು, ಬ್ರಹ್ಮಚಾರಿ ಆಗಿರಬೇಕು. ಅಕಸ್ಮಾತ್ ಮದುವೆ ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಬಾರ್ದು. ಮಕ್ಕಳಿರುವಂಥ ರಾಜಕಾರಣಿ ಬಂದರೆ ಇಡೀ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಸರ್ಕಾರ ಬರಬೇಕು, ಬಿಟ್ಟರೆ ಅವನಿಗೆ ಜವಾಬ್ದಾರಿ ಇರಬಾರ್ದು. ಯಾಕೆಂದರೆ ಸ್ವಾರ್ಥದ ಜವಾಬ್ದಾರಿ ಇದ್ದಾಗ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಸಾಧಕರಾಗಿ ಹೊರಟವರು ತನ್ನ ಸಂಸಾರವನ್ನು ನಿರಾಕರಿಸ್ತಾರೆ, ಅವ್ರನ್ನೆಲ್ಲೋ ಒಂದು ಕಡೆ ಇಡ್ತಾರೆ. ವಿಶ್ವೇಶ್ವರಯ್ಯನನ್ನು ತುಂಬ ಚೆನ್ನಾಗಿ ಹೊಗಳ್ತೇವೆ ನಾವು, ದೊಡ್ಡ ಕನಂಬಾಡಿ ಕಟ್ಟಿದ್ರು, ಪ್ಲಾನ್ ಮಾಡಿದ್ರು ಅಂತೇವೆ, ಆದರೆ ಹೆಂಡತಿ ಇರಲಿಲ್ಲ. ಅಗತ್ಯವಾದ ಹೆಂಡತಿಗೆ ಬೇಕಾದ ಸೌಲಭ್ಯಗಳನ್ನು ವಿಶ್ವೇಶ್ವರಯ್ಯ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಸಾಧಕನೊಬ್ಬನ ಇತಿಮಿತಿ. ಯಾಕೆಂದರೆ ಸಮಾಜ ಎಲ್ಲವನ್ನು ನೋಡ್ತಾನೆ, ಆದರೆ ತನ್ನ ಸಂಸಾರವನ್ನು ನೋಡಲು ವಿಫಲನಾಗ್ತಾನೆ. ಟಾಲ್ಸ್ಟಾಯ್ ಸಹ ಅಷ್ಟೇ ಈ ಕೆಲಸವನ್ನು ಮಾಡ್ತಾ. ಇದು ಎರಡನೇ ಪ್ಯಾರದಲ್ಲಿ ಬರುವಂಥ. ಆಮೇಲೆ ಮೂರನೇ ಪ್ಯಾರ ಮತ್ತು ಐದನೇ ಪ್ಯಾರದಲ್ಲಿ ಇದೆ, ಸಮಾಜ ಮತ್ತು ಅಂತರ್ಜೀವಿಗಳು ಹೇಗೆ ಬದುಕಬೇಕು ಅಂತ. ಬಹುಶಃ ಒಬ್ಬ ಸಾಧಕ ಅಂತ ಗುರುತಿಸಿದ ತಕ್ಷಣ ಆ ಪ್ಲೇಟೋನ ತತ್ವವನ್ನು ಇಲ್ಲಿ ಅಳವಡಿಸ್ತಾರೆ. ಏನು, ಒಬ್ಬ ಸಾಧಕ ಆದ ತಕ್ಷಣ ಆ ಸಾಧಕನನ್ನು ಸರ್ಕಾರ ನೋಡ್ಕೋಬೇಕು ಅಥವಾ ಸಮಾಜ ನೋಡ್ಕೋಬೇಕು ಅಂತ. ಅದಕ್ಕೆ ಹಿಂದೆ ವಿದ್ವಾಂಸರನ್ನು ರಾಜರುಗಳು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡು ಅವ್ರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವರಿಂದ ಸಾಹಿತ್ಯ ರಚನೆ, ಕಲಾ ರಚನೆ ಆಗ್ತಾಯಿತ್ತು. ಅವರಿಗೆ ಸ್ವಂತ ಸಂಸಾರವನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯಿಂದ ಮುಕ್ತರನ್ನಾಗಿ ಮಾಡ್ತಾಯಿದ್ರು. ಕವಿಗಳ ಮನೆಗೆ ಅಕ್ಕಿ ರಾಗಿ ಸಮೇತ ತಗೊಂಡೋಗಿ ಆಗ್ತಾ ಇದ್ದವರು ರಾಜರ ಪಡೆದೆಯವರೇ ಬಿಟ್ಟರೆ ಅವನೆಲ್ಲೋ ಅಕ್ಕಿ ರಾಗಿ ವಂಚುತ್ತಾ ಇರಲಿಲ್ಲ. ಒಬ್ಬ ಸಾಧಕ ತಾನು ನಿರ್ವಹಿಸಿದ ಗುರಿಯನ್ನು ತಲುಪಲಿಕ್ಕೆ ಅವನಿಗೆ ತನ್ನ ಸ್ವಂತ ಸಂಸಾರದ ಜವಾಬ್ದಾರಿ ಇರಬಾರ್ದು, ಅದನ್ನು ಸಮಾಜ ನೋಡ್ಕೋಬೇಕು ಅಂತ. ಅದಕ್ಕೆ ಹಿಂದೆ ಅನೇಕ ವಿದ್ವಾಂಸರನ್ನು ಮನೆಗಳಲ್ಲಿ ಇಟ್ಟುಕೊಂಡು ಅವರಿಗೆ ಅನ್ನ ಹಾಕ್ಕೊಂಡು ಸಾಕ್ತಾ ಇದ್ದಂಥ ಕುಟುಂಬಗಳು ಇದ್ವು. ಹಿಂದೆ ಮೇಷ್ಟ್ರುಗಳನ್ನೂ ಸಹ, ಹಿಂದೆ ಮೇಷ್ಟ್ರುಗಳು ಒಂದು ಊರಿಗೋದ್ರೆ ಅವ್ರಿಗೆ ಯಾವುದೇ ಕೆಲಸ ಕೊಡ್ದಂಗೆ, ಯಾಕೆಂದರೆ ಅವನಿಂದ ಆ ಸಮಾಜಕ್ಕೆ ಅನುಕೂಲ ಆಗಬೇಕು. ಒಂದು ಅವನಿಗೆ ಮನೆ ಕೊಟ್ಟು ನೀರನ್ನು ಸಹ ಕಾಯಿಸಿ ಅವ್ರ ಮನೆಗೆ ನೀರು ಕಳಿಸಿ ಬಟ್ಟೆ ಒಗಿಸುವಂಥ ವ್ಯವಸ್ಥೆ ಇತ್ತು ಈ ಸಮಾಜದಲ್ಲಿ. ಯಾಕೆಂದರೆ ಸಮಾಜ ಶಿಕ್ಷಕನನ್ನು ಸಾಧಕನ ಸ್ಥಾನದಲ್ಲಿಟ್ಟು ನೋಡ್ತಾ ಇತ್ತು. ಆ ಕಾಲ ಇತ್ತು, ಆವಾಗ ಶಿಕ್ಷಕ ಈ ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ದ. ಇದು ಈ ಪ್ಯಾರದಲ್ಲಿರ್ತಕ್ಕಂಥ.
ಇದೆಲ್ಲ ಆದ್ಮೇಲೆ ಇನ್ನೊಂದಷ್ಟು ವಿಷಯಗಳನ್ನು ಹೇಳ್ತಾರೆ. ಯಾವುದೇ ಕಲೋಪಾಸಕ ಸಾಧಕ ಯಾರಿಂದಲೂ ಏನನ್ನು ಹೆಚ್ಚು ನಿರೀಕ್ಷಿಸಬಾರದು. ನೋಡ್ರಿ, ನಾವು ನೀವು ಏನು ಗಿಫ್ಟ್ ತಗೊಂಡ್ರು ಎಲ್ಲೂ ಪೇಪರಲ್ಲಿ ಬರಲ್ಲ, ಎಲ್ಲೂ ಪೇಪರಲ್ಲಿ ಬರಲ್ಲ. ನಮ್ಮ ಮದುವೆಗೆ ದೊಡ್ಡ ದೊಡ್ಡ ಉಡುಗೊರೆ ಕೊಟ್ಟರು ಯಾರು ಅದನ್ನು ಕಾಮೆಂಟ್ ಮಾಡಲ್ಲ. ಆದರೆ ಸಾಧಕನಾದವನಿಗೆ ಒಂದು ಉದುಡುಗೊರೆ ಹೋದ್ರೂ ಸಹ ಅದು ದೊಡ್ಡ ಕಾಮೆಂಟ್ ಆಗ್ತದೆ. ನನ್ನ ಅಕೌಂಟ್ಗೆ ಯಾರೋ ಒಂದು 1,000 ರೂಪಾಯಿ ದುಡ್ಡು ಹಾಕ್ಬಿಟ್ರು, ಯಾರೋ ಫ್ರೆಂಡ್ಸ್ ಹಾಕಿದ್ದಾರೆ, ಪ್ರಭಾಕರ್ ಶೆಟ್ಟರ್ ಹಾಕಿದ್ದಾರೆ ಬಿಡಿ ಅಂತ ಅಂದ್ಬಿಡ್ತಾರೆ. ಯಡಿಯೂರಪ್ಪನವ್ರ ಅಕೌಂಟ್ಗೆ 30 ಕೋಟಿ ಹೋದ ತಕ್ಷಣ ದೊಡ್ಡ ಸುದ್ದಿ ಆಯಿತು. ಕುಮಾರಸ್ವಾಮಿ ಅಕೌಂಟ್ಗೆ ಒಂದಷ್ಟು ದುಡ್ಡು ಹೋದ ತಕ್ಷಣ ಯಾವ ದುಡ್ಡು ಅಂತ ಕೇಳ್ತಾರೆ. ಅಂದರೆ ಯಾವುದೇ ಸಾಧಕ ಸ್ಥಾನದಲ್ಲಿರೋನು ಯಾವುದೇ ಕಾರಣಕ್ಕೂ ಯಾವುದೇ ದಾನಗಳನ್ನು ಹೆಚ್ಚು ಸ್ವೀಕರಿಸುವಂತಿಲ್ಲ. ನೀವು ಬೆಳಿಗ್ಗೆ ಒಳ್ಳೆ ಬಂಗಾರದ ಬಟ್ಟೆ ಹಾಕೋ ಬಂದರೆ ನಡೀತು, ಮೋದಿ 10 ಲಕ್ಷ ರೂಪಾಯಿ ಶೂಟ್ ಹಾಕಿದ ತಕ್ಷಣ ಇಡೀ ದೇಶದಲ್ಲಿ ಚರ್ಚೆ ಆಯಿತು. ಯಾಕೆಂದರೆ ಮೋದಿ ಸಾಧಕನ ಸ್ಥಾನದಲ್ಲಿರೋನು, ಅವನು ಅದನ್ನು ಹಾಕೋ ಹಾಗಿಲ್ಲ. ಯಾರೇ ಕೊಡಲಿ, ನನಗೆ ಪ್ರಭಾಕರ್ ಶೆಟ್ಟರು ಒಂದು ಒಳ್ಳೆ ಪ್ಯಾಂಟ್ ಪ್ರೆಸೆಂಟ್ ಮಾಡಿರೋ, ನಾನು ಹಾಕೋ ಬಂದರೆ ಯಾರು ಏನು ಅನ್ನಲ್ಲ. ಆದರೆ ಮೋದಿ ಹಾಕೋ ಹಾಗಿಲ್ಲ, ಮೋದಿ ಸಾಧಕನ ಸ್ಥಾನದಲ್ಲಿರೋನು, ಅವನು ಯಾರಿಂದಲೂ ಯಾವ ನಿರೀಕ್ಷೆಯನ್ನು ಇಟ್ಕೊಳ್ಳೋ ಹಾಗಿಲ್ಲ ಅನ್ನೋದನ್ನೇ ಒಬ್ಬ ಸಾಧಕ ಈ ಸಮಾಜದಲ್ಲಿ ಯಾರಿಂದಲೂ ದಾನವನ್ನು ಪಡಿಕೂಡ್ದು, ಪಡಿಬೇಕಾದ್ರೆ ಅದಕ್ಕೊಂದು ಮೌಲ್ಯ ಇರಬೇಕು ಅಂತ. ಮೇಷ್ಟ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ಮೇಷ್ಟ್ರು ಒಬ್ಬ ಸಾಧಕ, ಸಾಧಕನ ಸ್ಥಾನದಲ್ಲಿದ್ದಾನೆ. ಆ ಊರಿನ ಮಟ್ಟಿಗೆ ನೀವು ಸಾಧಕರಾಗಿದ್ದೀರಿ. ನೀವು ಅಷ್ಟೇ, ಏನೇನೋ ಹುಡುಗರಿಂದ ಇಸ್ಕೊಳ್ಳಂಗಿಲ್ಲ, ಅದು ಸಹ ಚರ್ಚೆ ಆಗ್ತದೆ. ಬೇರೆಯವ್ರು ಇಸ್ಕೊಂಡ್ರೆ ಚರ್ಚೆ ಆಗಲ್ಲ, ನಾನು ಇಸ್ಕೊಂಡ್ರೆ ಚರ್ಚೆ ಆಗ್ತದೆ. ಸಾಧಕ ಒಂದು ಹೆಜ್ಜೆ ಇಟ್ಟರು ತಪ್ಪು ಅನಿಸುತ್ತೆ, ಎಲ್ಲ ತಪ್ಪು ಮಾಡಿದ್ರು ಏನೂ ಅನ್ನಲ್ಲ, ಬಿಡ ಮಾಡೋನೆ ಅಂತಾರೆ. ನಾವೇನೇನು ನೋಡ್ರಿ, ಮೇಷ್ಟ್ರು ಅಂತವನು ಯಾಕೆ ಮೇಷ್ಟ್ರು ಅಂತೆ ಅನ್ನೋ ಪದ ಬರುತ್ತೆ ಅಂದರೆ, ಮೇಷ್ಟ್ರು ಸಾಧಕನ ಸ್ಥಾನದಲ್ಲಿದ್ದಾನೆ, ಅವನಿಗೊಂದು ವಿಶಿಷ್ಟವಾದ ಸ್ಥಾನ ಇದೆ. ಈ ಎಲ್ಲ ಇದರಿಂದ ಒಬ್ಬ ಸಾಧಕ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಅಂತರ್ಜೀವಿ ಪಾಠದಲ್ಲಿ ಹೇಳ್ತಾರೆ. ಇನ್ನು ಮುಂದೆ ನಾನು ತುಂಬ ಬ್ರೀಫಾಗಿ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಈ ಕಾಳಿದಾಸ ಮತ್ತು ಅರಣ್ಯಕನ ವಿಷಯಗಳನ್ನು ತರ್ತಾರೆ. ಅಂದರೆ ಒಂದು ಸಂಸಾರ ತುಂಬ ಬೇಕು ಅಂತ ಕಾಳಿದಾಸ ಅರಣ್ಯಕನ ಕೈಯಲ್ಲಿ ಹೇಳಿಸುವಂಥ ಒಂದು ಕತೆ. ಸಂಸಾರ ತುಂಬ ಚಂದ, ಆದರೆ ಹೇಳ್ತಾನೆ ಅಂತ ಈ ಲೇಖಕ ಹೇಳ್ತಾನೆ, ಅರಣ್ಯಕನಿಗೆ ಏನು ಗೊತ್ತಾಗಬೇಕು, ಈ ಸಂಸಾರವೆಂಬ ಅಗ್ನಿದಿವ್ಯ ಅಂತ. ಇದನ್ನು ಅರ್ಥ ಮಾಡಿಸೋದ್ರಲ್ಲಿ ನಾವು ಸ್ವಲ್ಪ ಕಷ್ಟಪಡ್ತೇವೆ. ಈ ಅಗ್ನಿದಿವ್ಯ ಹೇಗೆ? ಹೌದು, ಸಂಸಾರವೇ ಅಗ್ನಿದಿವ್ಯ ಸಾಧಕನಿಗೆ. ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದಿಡ್ತೇನೆ ಸಣ್ಣ. ನೋಡಿ, ಹರಿಲಾಲ್ ಗಾಂಧಿ ಗಾಂಧಿಯನ್ನು ವಿರೋಧಿಸಲಿಕ್ಕೆ ಶುರುವಾದ ಮೇಲೆ ಗಾಂಧಿ ಎಲ್ಲಾದರೂ ಭಾಷಣ ಮಾಡಬೇಕಕ್ಕಿಂತ ಮುಂಚೆ ಇಡೀ ಸಭೆಯನ್ನು ಒಂದು ಸಾರಿ ನೋಡೋದಂತೆ. ಎಲ್ಲಾದರೂ ಹರಿಲಾಲ್ ಗಾಂಧಿ ಇದ್ದಾನ ಅನ್ನೋ ಭಯ. ಯಾಕೆಂದರೆ ಗಾಂಧಿ ಮಾತನ್ನು ಶುರು ಮಾಡಲಿಕ್ಕೆ ಶುರು ಮಾಡ್ತಿದ್ದಂಗೆ ಎಲ್ಲೋ ಮಧ್ಯದಿಂದ ಕೂಡದೆದ್ಬಿಟ್ಟು, ಇವನು ಹೆಂಡತಿ ಮಕ್ಕಳನ್ನು ಸಾಕಿಲ್ಲ, ಇವನು ಮಾತು ಕೇಳೋಕ್ಕೆ ಯಾಕಯ್ಯ ಇಷ್ಟೆಲ್ಲ ಇದ್ದೀರ ಅಂತ ಜೋರಾಗಿ ಹೇಳ್ಬಿಡೋನು. ಹರಿಲಾಲ್ ಗಾಂಧಿ, ಗಾಂಧಿ ವರ್ಸಸ್ ಗಾಂಧಿನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗ್ಬಿಡುತ್ತೆ. ಹಾಗಾಗಿ ಎಷ್ಟೊಂದು ಅಗ್ನಿದಿವೆ ಅಂದರೆ ನನ್ನ ಮಗನಿಗೆ ಎದುರು ಯೋಚನೆ ಮಾಡಿ. ಇವತ್ತು ನನಗೆ ಒಳ್ಳೆ ಚರ್ಚೆ ಆಗ್ತಾ ಇದೆ, ಉಪ ಲೋಕಾಯುಕ್ತ ಭಾಸ್ಕರ್ ರಾವ್ ತುಂಬ ಪ್ರಾಮಾಣಿಕ ವ್ಯಕ್ತಿ, ಇಲ್ಲಿವರೆಗೆ ಕಂಡಂತೆ ತನ್ನ ಮಗ ಮಾಡಿದ ತಪ್ಪಿನಿಂದ ಇವತ್ತೂ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾನೆ. ಸಂಸಾರದ ಅಗ್ನಿದಿವೆ ಇದು, ನಾವು ನೀವು ತೊಂದರೆ ಕೊಟ್ಟಿಲ್ಲ, ಸಂಸಾರ ತೊಂದರೆ ಕೊಟ್ಟಿದೆ, ಮಗ ತೊಂದರೆ ಕೊಟ್ಟಿದೆ. ರೈಲ್ವೆ ಮಿನಿಸ್ಟರ್ ಆಗಿದ್ದ ಸದಾನಂದ ಗೌಡರಿಗೆ ಇದ್ಕಿದ್ದಂಗೆ ಕತೆ ಹೋಗ್ಬಿಡ್ತು. ಯಾಕೆಂದ್ರೆ ಮಗನೋ ಅಗ್ನಿದಿವ್ಯ, ಯಾರೋ ಹುಡುಗಿನ ನೋಡಿನೋ ಬಿಟ್ಟನೋ. ನೋಡಿ, ಯಾಕೆ ಒಬ್ಬ ಸಾಧಕನಿಗೆ ಸಂಸಾರ ಅನ್ನೋದು ಅಗ್ನಿದಿವ್ಯ ಆಗುತ್ತೆ ಅಂದರೆ, ನಾನು ತುಂಬ ಚೆನ್ನಾಗಿರ್ತೇನೆ, ನಾನು ತುಂಬ ಚೆನ್ನಾಗಿರ್ತೇನೆ, ಆದರೆ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳು ನನ್ನ ಮೇಲೆ ದೊಡ್ಡ ಅಪರಾಧಗಳಾಗಿ ಕೂಡುತ್ತವೆ. ನನಗೂ ಅದಕ್ಕೂ ಇನ್ವಾಲ್ವ್ಮೆಂಟ್ ಇಲ್ಲದೇ ಇರ್ಬೋದು, ಸದಾನಂದ ಗೌಡರಿಗೂ ಮಗನಿಗೂ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲದೇ ಇರ್ಬೋದು, ಆದರೆ ತಕ್ಷಣ ಒಂದು ಖಾತೆ, ನಮ್ಮ ಮಹತ್ವದ ಖಾತೆಯನ್ನು ಕಿತ್ಕೊಳ್ಳೋ ಅಂತ ಮಟ್ಟಕ್ಕೆ ಆ ಅಗ್ನಿದಿವೆ. ಅಗ್ನಿದಿವೆ ಅಂದರೆ ಅಗ್ನಿ ಪ್ರವೇಶ ಮಾಡೋದು, ಅಂದರೆ ಆ ಸಂಸಾರವೇ ಒಂದು ಬೆಂಕಿಯ ಕುಂಡ ಇದ್ದ ಹಾಗೆ ಸಾಧಕನಿಗೆ ಹೋಗಿ ಕೈಲಿಟ್ಟು ಅಥವಾ ಪ್ರವೇಶ ಮಾಡಿ ನಾನು ಪ್ರಾಮಾಣಿಕ ಅಂತ ತೋರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈಗ ಎಷ್ಟೊಂದು ಭಾಸ್ಕರ್ ಅವರು ಕಷ್ಟಪಡ್ತಾ ಇದ್ದಾರೆ ಅಂದರೆ, ನಾನು ಪ್ರಾಮಾಣಿಕ ಅಂತ ತೋರಿಸ್ಕೊಳ್ಳಿಕ್ಕೆ ಅವರು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಅಗ್ನಿಪ್ರವೇಶ ಮಾಡೋದೊಂದು ಬಾಕಿ ಇದೆ ಅಷ್ಟೇ ಅವರು. ನೋಡಿ, ಒಬ್ಬ ಸಾಧಕನಿಗೆ ಈ ಅರಣ್ಯಕರ ಮೂಲಕ ಹೇಳಿಸುವಂಥ ಕತೆ ಇದು. ಅಂದರೆ ಒಬ್ಬ ಸಾಧಕನಾದವನು ತನ್ನ ಸುತ್ತಮುತ್ತಲ, ನಾನೊಬ್ಬನೇ ಚೆನ್ನಾಗಿರೋದಲ್ಲ, ತನ್ನ ಸುತ್ತಮುತ್ತಲ ಹತ್ತಿರದ ಸಂಬಂಧಿಗಳನ್ನು ಸಹ ಪ್ರಾಮಾಣಿಕವಾಗಿ ಇಟ್ಕೋಬೇಕಾಗ್ತದೆ. ಆ ಭಯ ಇರುತ್ತೆ ಅವನು. ನಮಗೂ ನಿಮಗೂ ಅದಿರಲ್ಲ, ನಾನು ಚೆನ್ನಾಗಿದ್ದರೆ ನಾನು, ನನ್ನ ತಮ್ಮ ತಪ್ಪು ಮಾಡಿ ತಮ್ಮನ್ನು ಬೈತಾರೆ, ಆದರೆ ನಾನು ಸಾಧಕನಾದ ತಕ್ಷಣ
ತಮ್ಮನ್ ಬೈಯೋದ್ರ ಜೊತೆಗೆ ತಮ್ಮ ತಪ್ಪು ಮಾಡ್ಬೇಕಾದ್ರೆ ನಾನೇ ಕಾರಣ ಅಂತಾರೆ. ಹಾಗಾಗಿ ಸಾಧಕನಾದವನು ಈ ಸಮಾಜದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ತನ್ನ ಸಂಸಾರವನ್ನು ನಿಭಾಯಿಸಬೇಕಾಗ್ತದೆ. ತನ್ನ ಮಕ್ಕಳು ಹೆಂಡತಿ ಎಲ್ಲರ ಮೇಲೂ ನಿಗಾ ಇಡಬೇಕು, ಅವ್ರ ಪ್ರಾಮಾಣಿಕತೆಯನ್ನು ಸಹ ಸ್ಥಿರತೆಯಲ್ಲಿ ಇಟ್ಕೋಬೇಕು. ಅಂತ ಅಗ್ನಿ ದಿವ್ಯಕ್ಕೆ ಈತ ಒಳಗಾಗ್ತಾನೆ ಪದೇ ಪದೇ ಅಂತ ಹೇಳ್ಬಿಟ್ಟು ಈ ಕೊನೆ ಪ್ಯಾರಾದಲ್ಲಿ ಹೇಳ್ತಾವೆ. ಕಾಳಿದಾಸ, ಕಾಳಿದಾಸನು ಸಹ ಸಂಸಾರದಿಂದ ವಿಫಲನಾಗಿ ದೂರ ಹೋದವನು. ಯಾಕೆಂದ್ರೆ ಆ ಅಗ್ನಿ ದಿವ್ಯ ಅವನಿಗೆ ಗೊತ್ತಿತ್ತು. ಆದರೆ ಸಂಸಾರದ ಬಗ್ಗೆ ಎಲ್ಲೋ ಒಂದು ಒಳ ಆಸೆ ಇತ್ತಲ್ಲ ಯಾರಿಗೆ, ಕಾಳಿದಾಸನಿಗೆ, ತನ್ನಲ್ಲಿ ಆಗದೇ ಇರೋದನ್ನ ಅರಣ್ಯಕ್ಕನ ಕೈ ಹೇಳಿಸಿದ. ಇದು ಸೈಕಾಲಜಿಕಲ್ ಎಫೆಕ್ಟು, ನನ್ನಲ್ಲಿ ನನ್ನಿಂದ ಸಾಧ್ಯವಾಗದ್ದನ್ನು ನನ್ನ ಮಕ್ಕಳ ಕೈಲಿ ಮಾಡಿಸ್ತೇನೆ, ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ ಏನೇನೋ ಕಾರಣಗಳಿಂದ ಆಗಿಲ್ಲ, ಅದನ್ನ ಎಲ್ಲ ನನ್ನ ಆಸೆ ಆಕಾಂಕ್ಷೆಗಳನ್ನು ನನ್ನ ಮಕ್ಕಳ ಮೂಲಕ ನೋಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕಾಳಿದಾಸ ಅರಣ್ಯಕ ಅನ್ನುವಂಥ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ತನ್ನ ಆಸೆಯನ್ನು ಹೊರಗಡೆವರೆ, ಆದರೆ ಅವನಿಗೆ ನಿಜವಾಗಿಯೂ ಸಂಸಾರ ಅಗ್ನಿದಿವ್ಯವಾಗಿತ್ತು. ಇಲ್ಲ ಇಲ್ಲ ಇಲ್ಲ, ಹೇಳ್ತಾನೆ ಅಷ್ಟೇ, ಯಶಸ್ವಿ ಸಂಸಾರಸ್ಥ ಅಲ್ಲ ಅವನು. ಅವನು ಹೇಳ್ತಾನೆ ಸಂಸಾರ ಬೇಕು ಅಂತ, ಆದರೆ ಆ ಅಗ್ನಿದಿವ್ಯ ಕಾಳಿದಾಸನಿಗೂ ಗೊತ್ತಿತ್ತು, ಅರಣ್ಯಕನಿಗೆ ಗೊತ್ತಿರಲಿಲ್ಲ. ಅರಣ್ಯಕನ ಬಾಯಲಲ್ಲಿ ಹೇಳಿಸ್ತಾನೆ ಅಷ್ಟೇ ನೋಡು ಅಂತ. ಯಾಕೆಂದ್ರೆ ಶಿಶುನಾಳ ಶರೀಫರ ಪ್ರಸಂಗಕ್ಕೆ ಬನ್ನಿ. ಗುರುಗೋವಿಂದರು ಸಂಸಾರಸ್ಥರಲ್ಲ, ಆದರೆ ಶರೀಫ ಶಿಷ್ಯತ್ವ ಸ್ವೀಕರಿಸಿರ್ತಾನಲ್ಲ, ಶಿಷ್ಯತ್ವ ಎಲ್ಲ ಮುಗಿದ ಮೇಲೆ ಒಂದಷ್ಟು ವಿದ್ಯೆಗಳನ್ನು ಕಲಿಸಿದ ಮೇಲೆ ಕರೆದು ಹೇಳ್ತಾನೆ ಶರೀಫನಿಗೆ, ನೀನು ದಯವಿಟ್ಟು ಹೋಗು, ನಿಮ್ಮ ಊರಿಗೆ ಹೋಗು, ಮದುವೆ ಆಗು, ಮಕ್ಕಳಾಗಲಿ, ಆಮೇಲೆ ನಿನಗೆ ಭವಬಂಧನದ ಅನುಭವ ಆಗಬೇಕು, ಆ ನಂತರ ವಾಪಸ್ ಬಾ. ಆದರೆ ಗುರು ಗೋವಿಂದ ಯಾಕೆ ಆ ಕೆಲಸ ಮಾಡಲಿಲ್ಲ? ಗುರು ಗೋವಿಂದನಿಗೆ ಅಗ್ನಿದಿವ್ಯ ಗೊತ್ತಿತ್ತು, ನಿಜವಾಗಿ ಸಾಧಕನಿಗೆ ಅದರ ನೋವು ಗೊತ್ತಿರುತ್ತೆ, ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಇನ್ನೂ ತಿಳಿದೇ ಇರುವಂಥ ಸಾಧನೆ ಹಾದಿಯಲ್ಲಿರ್ತವಂಥ ಸಾಧಕರಿಗೆ ಇದರ ತಿಳುವಳಿಕೆ ಬೇಕಾಗುತ್ತೆ. ಹಾಗಾಗಿ ಶರೀಫನನ್ನು ಕಳಿಸಿ ಮದುವೆ ಮಾಡಿಸಿ ಹೆಂಡತಿ ಸತ್ತೋದ ಮೇಲೆ ಮತ್ತೆ ವಾಪಸ್ ಬರ್ತಾನೆ ಗುರು ಗೋವಿಂದ. ಇಂಥ ಅಗ್ನಿದಿವ್ಯಗಳನ್ನು ಸಾಧಕನ ವಿಷಯದಲ್ಲಿ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಎಲ್ಲೋ ಒಂದು ಪದ ಹೇಳ್ಬಿಡ್ತಾನೆ ಅಷ್ಟೇ. ಜೀವನ ದೃಷ್ಟಿಯಿಂದ ಒಂದು ಅಗ್ನಿದಿವ್ಯ ಅಂದ ತಕ್ಷಣ ಅಗ್ನಿದಿವ್ಯ ಅಂದರೆ ನಾವೇನು ಮಕ್ಕಳಿಗೆ ಹೇಳಲಿಕ್ಕಾಗಲ್ಲ, ಈ ಮಕ್ಕಳಿಗೆ ವಿಶುದ್ಧಪಡಿಸ್ಬೇಕಲ್ಲ. ಇದೊಂದಷ್ಟು ಉದಾಹರಣೆಗಳನ್ನು ನಾವು ಮಗು ಕೊಡೋದ್ರ ಮೂಲಕ ಜೀವನ ದೃಷ್ಟಿಯನ್ನು ನಾವು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇಲ್ಲೆಲ್ಲ ಯಾವಾಗಲೂ ನಾವು ಅಂದ್ಕೊಂಡಿರ್ತೇವೆ, ಇಡೀ ನಾನು ಸಾಧಕ, ಇಡೀ ಸಮಾಜ ನನ್ನ ಬಗ್ಗೆ ಸಹಾನುಭೂತಿ ತೋರಿಸ್ಬೇಕು ಅಂತ. ಇಲ್ಲ, ಆ ಸಹಾನುಭೂತಿ ತೋರಿಸ್ಬೇಕು ಅನ್ನೋ ನಿರೀಕ್ಷೆಯನ್ನು ಯಾವುದೇ ಸಾಧಕ ಇಟ್ಕೋಬಾರ್ದು. ಆ ಇಟ್ಕೊಂಡ್ರೆ ಅವನು ಮಾನಸಿಕ ವ್ಯಥೆಗೆ ಒಳಗಾಗ್ತಾನೆ. ನೀವು ನೋಡಿ, ಒಂದೊಂದ್ಸರಿ ಈ ರಾಜ್ಯದಲ್ಲಿ ಸುಮ್ಮನೆ ನಾನು ಮಾತನಾಡ್ತೇನೆ, ಆಮೇಲೆ ಯಾವುದೋ ಅನ್ಯತಾ ಭಾವಿಸ್ಬಾರ್ದು. ದೇವೇಗೌಡರು ಅವಾಗವಾಗ ತುಂಬ ಪ್ರಸ್ತುತವಾಗಿ ಆತಂಕದ ಸ್ಥಿತಿನಲ್ಲಿ ಕೂತ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರಿಗೆಲ್ಲ ಒಳಗಡೆ ಇದೆ, ನಾನು ಈ ದೇಶದಲ್ಲಿ ಕನ್ನಡಿಗನಾಗಿ ಪ್ರಧಾನಿಯಾದವನು, ನನ್ನನ್ನು ಯಾರೂ ನೋಡ್ತಾ ಇಲ್ವಲ್ಲ ಅಂತ, ಸಹಾನುಭೂತಿ ತೋರಿಸ್ತಲೇ ಇಲ್ವಲ್ಲ ಅಂತ ಕೆಲವು ಸಾರಿ ತುಂಬ ಇದಾಗ್ಬಿಡ್ತಾರೆ ಸಿಟ್ಟಿನಿಂದ. ಇದು ಅವರ ಮಾನಸಿಕ ತುಂಬಲ ಆಯಿತು. ಒಳಗಡೆ ನನ್ನನ್ನು ನಿರೀಕ್ಷಿಸ್ತಾ ಇದ್ದಾರೆ ಅವರು, ನಾನು ಪ್ರಧಾನಿ ಆಗಿದ್ದವನು. ನಮ್ಗೆ ಅನ್ನಿಸ್ತೈತೆ ನಾನು ಮೇಷ್ಟ್ರು, ಯಾವುದೋ ಒಂದು ತುಂಬ ಬಡವರ ಮದುವೆಗೆ ಹೋಗ್ಬಿಡ್ತೀವಿ, ನಾನು ಮೇಷ್ಟ್ರು ಚೆನ್ನಾಗಿ ಸುಟ್ಟುಪಟ್ಟು ಹಾಕೊಂಡು ಹೋಗ್ಬಿಟ್ಟಿರ್ತೀನಿ, ನನ್ನ ಯಾರು ಕುರ್ಚಿಯಾಗಿ ಕುಂಡಿಸ್ದೇ ಇದ್ದಾಗ ನೋಡ್ರಿ ನನ್ನ ಮೇಷ್ಟ್ರಿ, ನನ್ನ ಮಕ್ಳು ಕರ್ದು ನನ್ನ ತೇಡಾಡಿಲ್ವಲ್ಲ ಅಂತ ಅನ್ನಿಸ್ತದೆ ನಮಗೆ. ಈ ಸಹಾನುಭೂತಿಯನ್ನು ಯಾವುದೇ ಕಾರಣಕ್ಕೂ ಒಬ್ಬ ಸಾಧಕ ನಿರೀಕ್ಷಿಸಬಾರ್ದು. ಸಾಮಾನ್ಯ ಸ್ಥಿತಿಯಲ್ಲಿ ಬದುಕಬೇಕು, ನೀವು ಸಾಮಾನ್ಯ ಅಂತ ಅನ್ನಿಸ್ಬೇಕು. ಅದಕ್ಕೆ ಗಾಂಧಿ ಎಲ್ಲರೂ ಹಸಿವಿನಿಂದ ಇದ್ದಾಗ ನಾನು ಹೊಟ್ಟೆ ತುಂಬ ಉಣ್ಣಕ್ಕೆ ಸರಿಯಲ್ಲ, ಎಲ್ಲರೂ ಬಟ್ಟೆ ಇಲ್ಲದೆ ಇದ್ದಾಗ ನಾನು ಒಳ್ಳೆ ಸೂಟ್ ಹಾಕೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಸಾಮಾನ್ಯರ ಜೊತೆಗೆ ಸಾಮಾನ್ಯವಾಗಿ ಸಾಧಕ ಬದುಕ್ತ. ಅದಕ್ಕೆ ಇಷ್ಟು ವರ್ಷಗಳಾದರೂ, ಇಷ್ಟು ವರ್ಷ ಅಲ್ಲ, ಇನ್ನು ಸಾವಿರ ವರ್ಷ ಆದರೂ ಗಾಂಧಿ ನಮಗೆ ಮಾಡಲಾಗಿರ್ತಾನೆ, ಬುದ್ಧ ನಮಗೆ ಮಾಡಲಾಗಿರ್ತಾನೆ. ಅಂಥ ಸಾಧಕನ ಸ್ಥಾನವನ್ನು ಏರಬೇಕಾದ್ರೆ ಈ ಎಲ್ಲ ಈ ಪಾಠ ಇದೆಯಲ್ಲ, ಈ ಪಾಠವನ್ನು ಒಂದೊಂದು ಪ್ಯಾರವನ್ನು ಒಂದೊಂದು ದಿನ ಮಗುವಿಗೆ ಮಾಡಿದರೆ ಬಹುಶಃ ಆ ಮಗುವಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬೋದು. ಆಮೇಲೆ ತುಂಬ ಚೆನ್ನಾಗಿ ನೀವು ಎಲ್ಲ ಪಾಠ ಮಾಡಿ ಅವ್ನಿಗೆ ಏನೋ ಕಲಿಸೋದು ಬದಲು ಇಡೀ ಜೀವನದ ಬಗ್ಗೆ ಅವನಿಗೊಂದು ದೃಷ್ಟಿಕೋನವನ್ನು, ಒಂದು ಚಿಂತನೆಯನ್ನು, ಒಂದು ದಾರಿಯನ್ನು ಕಟ್ಟಿಕೊಡೋ ಅಂಥ ಕೆಲಸ ಈ ಜೀವನ ದೃಷ್ಟಿಯಲ್ಲಿ ಆಗುತ್ತೆ. ಹಾಗಾಗಿ ಈ ಜೀವನ ದೃಷ್ಟಿಯನ್ನು ತುಂಬ ಚೆನ್ನಾಗಿ ಓದಿ, ಒಂದ್ಸಾರಿ ಅರ್ಥ ಮಾಡ್ಕೊಳ್ಳಿ, ಒಂದಷ್ಟು ಉದಾಹರಣೆಗಳನ್ನು ಕಲೆ ಹಾಕ್ಕೊಂಡು ಇದನ್ನು ಸರಿ ಒಂದು ಇದನ್ನು ಹಾಕಿಸಿ. ಈಗ ಇನ್ನೊಂದು ಧರ್ಮ ಸಮದೃಷ್ಟಿ ಕೇಳಿ, ಧರ್ಮದಲ್ಲಿ ಬರುವಂಥ ಚಕ್ರಗಳು ನಮ್ಮಲ್ಲಿ ನಾಡಿಗಳಿವೆ. ಆ ನಾಡಿಗೆ ಎಷ್ಟು ನೂರ ಮೂವತ್ತೆಂಟು ನಾಡಿಗಳು ಇಂದ ಈ ದೇಹ ಆಗಿದೆಯಲ್ಲ. ಈ ಸುಷುಷ್ಮ ಅನ್ನೋ ನಾಡಿ ಈ ಮಧ್ಯಭಾಗದಲ್ಲಿ ಬಂದು ಸೇರುತ್ತೆ. ಮೂರು ನಾಡಿಗಳು ಸೇರುವಂಥದ್ದು ಇಲ್ಲೊಂದು ಆಜ್ಞಾ ಚಕ್ರ ಇದೆ ನಮ್ಮ ದೇಹದಲ್ಲಿ.
ಈ ಎರಡರ ನಡುವೆ ಅಗ್ನಚಕ್ರ ಇದೆ. ಯಾಕೆ ಈ ಅಗ್ನಚಕ್ರವನ್ನು ಇಲ್ಲಿ ಹೇಳ್ತಾನೆ ಅಂದರೆ, ನಮಗೇನೆಲ್ಲ ತೋಚದೇ ಇರುವಾಗ ನೀವು ನೋಡಿ, ಯಾರಾದರೂ ಸಾಧಕರು ಯೋಗ ಮತ್ತು ಗುರುಗಳು ಏನಾದರೂ ನಿಮಗೆ ಭಾಷಣ ಮಾಡೋದಕ್ಕಿಂತ ಮುಂಚೆ, ಪ್ರವಚನ ಶುರು ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಇಲ್ಲಿ ಹೆಬ್ಬೆಟ್ಟನ್ನು ಇಟ್ಕೊಂಡು ಒಂದು ಹತ್ತು ವಸ್ತು ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಆ ನಂತರ ಮಾತನ್ನು ಶುರು ಮಾಡಿ. ಅಂದರೆ ನಮಗೆ ನಮ್ಮ ತಿಳುವಳಿಕೆಯನ್ನು ನಾವು ಏನನ್ನು ಮಾತನಾಡಬೇಕು, ಹೇಗೆ ವರ್ತಿಸಬೇಕು ಅನ್ನೋದನ್ನು ಆಗ್ನಚಕ್ರ ನಮಗೆ ತಿಳಿಸ್ಕೊಡುತ್ತೆ ಅನ್ನುವಂಥ ಆಧ್ಯಾತ್ಮದ ವಿಷಯವನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಎಲ್ಲ ಗುರುಗಳು ಆ ಕೆಲಸ ಮಾಡ್ತಾ ಹೋಗ್ತಾರೆ, ಯೋಗ ಸಾಧಕರು ಆ ಕೆಲಸ ಮಾಡ್ತಾರೆ. ಇಲ್ಲಿ ಬೆರಡಿಟ್ಕೊಂಡಾಗ ನಮಗೆ ಏನೋ ಒಂದು ಹೊಸ ಅನುಭವ ಆಗುತ್ತೆ, ವಿಶಿಷ್ಟ ಅನುಭವ ಆಗುತ್ತೆ. ನಮ್ಮೆಲ್ಲ ಚಿಂತನೆಗಳು ಆಗ್ನಚಕ್ರದಲ್ಲಿ ಶೇಖರಿಸಲ್ಪಟ್ಟಿರುತ್ತೆ. ನೀವು ಅಲ್ಲಿ ಇಟ್ಕೊಂಡಾಗ ಅದ್ರ ಮೇಲೆ ಕೇಂದ್ರೀಕರಿಸಿದಾಗ ನಾವು ಒಂದಷ್ಟು ಹೊಸ ವಿಷಯಗಳನ್ನು ಹೇಳ್ಬೋದು ಅನ್ನೋದು ಈ ಪಾಠದಲ್ಲಿ ಆಗ್ನಚಕ್ರದ ವಿಷಯವನ್ನು ತರುತ್ತೆ. ಆಗ್ನಚಕ್ರ ಅಂದ್ರೆ ಇಡೀ ಶರೀರವನ್ನ ಕಂಟ್ರೋಲ್ ಮಾಡುವ ಆತ್ಮ ಏನಿದೆ ಅದು ಹಣೆ ಭ್ರೂ ಮಧ್ಯದಲ್ಲಿ. ಅದಕ್ಕೆ ವಿಭೂತಿ ಎಲ್ಲ ನೋಡಿ, ಎಲ್ಲಿಗೆ ಇಟ್ಕೊಳ್ಳುವಂತ ಕಾರಣ ಕಡಿದೆ ಆಯುರ್ವೇದಿಕ ಕುಂಕುಮ ಪ್ರಭಾವ ಇಡಿದೇ. ಇಷ್ಟು ಜೀವನ ದೃಷ್ಟಿ ಪಾಠದ ಬಗ್ಗೆ ನಾವು ಮಾಡಿರುವಂತ ವಿಶ್ಲೇಷಣೆ. ಬಹುಶಃ ತುಮಕೂರು ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ ಇದನ್ನು ತಲುಪಿಸುವಂತ ಪ್ರಯತ್ನ ಮಾಡಿದ್ದೇವೆ ನಮ್ಮ ರಚನಾತ್ಮಕ ತರಬೇತಿನಲ್ಲಿ. ಆಮೇಲೆ ಎಲ್ಲ ಪಾಠಗಳನ್ನು ಇಷ್ಟೇ ಚೆನ್ನಾಗಿ ಪಾಠವೇ ಸರಿ ಇಲ್ಲ ಸರ್ ಈ ಪುಸ್ತಕ ಅಂತ ಅಂದ ಶಿಕ್ಷಕರು, ಇಲ್ಲ ಸರ್ ಮತ್ತೆ ಹೋಗಿ ಪಾಠ ಮಾಡ್ತೇವೆ, ಈ ಪುಸ್ತಕ ತುಂಬ ಚೆನ್ನಾಗಿದೆ ಅಂತ ಹೋಗಿದ್ದಾರೆ. ಇಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೇಳಿದ್ದಕ್ಕೆ ಧನ್ಯವಾದ. ಇವರ ಮಾತುಗಳನ್ನ ಕೇಳಿದಾಗ ನನಗೆ ಅನಿಸ್ತಿದ್ದು ಅಷ್ಟೇ, ಇವರ ಮಾತುಗಳಲ್ಲಿ ಈ ಪಾಠದ ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ, ಈ ಪಾಠ ಹಿಂದೆ ಇದ್ದಂತಹ ಬ್ರಾಹ್ಮಣ ಧರ್ಮವನ್ನ ಅಥವಾ ಬ್ರಾಹ್ಮಣಿಕೆಯನ್ನ ಹೇಳುವಂತೆ ಇರ್ಬೋದು, ಅದು ನನ್ನ ದೃಷ್ಟಿ. ಆಮೇಲೆ ಪ್ರಸ್ತುತ ದಿನಗಳಲ್ಲಿ ಈ ಪಾಠ ಅಪ್ರಸ್ತುತ ಅನ್ನಿಸುತ್ತೆ. ಯಾಕೆಂತಂದ್ರೆ ಎಲ್ಲಾ ಸಾಧಕರು ಕಲೋಪಾಸಕರು ಹಿಂದೆ ಇದ್ರಲ್ಲ, ಆ ರೀತಿ ಇವತ್ತು ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಾರ್ಥವನ್ನ ಇಟ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ ಪ್ರಸ್ತುತ ದಿನಗಳಲ್ಲಿ. ಹಾಗಾಗಿ ಈ ಪಾಠ ಅವತ್ತಿಗೆ ಸರಿ ಹೊಂದ್ಬೋದು, ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಇದು ಸರಿ ಹೊಂದಲ್ವೇನೋ ಅಂತ ಇನ್ನೊಂದು. ನಮ್ಮ ರೈತ ಈ ದೇಶದ ಬೆನ್ನೆಲುಬು, ಅವನು ಕೂಡ ಸಮಾಜದಲ್ಲಿ ಸಾಧಕನಾಗಿರ್ಬೋದಲ್ವಾ? ಹಾಗಾದ್ರೆ ಅವನ್ನ ಸಮಾಜ ಹೇಗ್ ನೋಡ್ತಾ ಇದೆ? ಹಾಗಾದ್ರೆ ಸಾಮಾನ್ಯರು ಅಂದ್ರೆ ಯಾರು? ಇಲ್ಲಿ ಸಮಾಜ ಅಂದ್ರೆ ಯಾರು? ಒಬ್ಬ ಪ್ರತಿಯೊಬ್ಬ ಬಡಗೆ ಆಗ್ಬೋದು, ಕುಂಬಾರ ಆಗ್ಬೋದು, ಚಮ್ಮಾರ ಆಗ್ಬೋದು, ರೈತ ಆಗ್ಬೋದು, ಅವನು ಯಾವುದೇ ಕೆಲಸ ಮಾಡೋದಾಗ್ಬೋದು, ಅವನು ಕೂಡ ಮಾಡ್ತಾ ಇರೋದು ಸಮಾಜ ಸೇವೆ ಅಲ್ವೇ? ಇದು ಒಂದು. ಆಮೇಲೆ ಇಲ್ಲಿ ಸಾಧಕ ಅನ್ನೋದಕ್ಕೆ ಯಾವ ಒಬ್ಬ ವ್ಯಕ್ತಿ ಸಂಸಾರದ ಭವಬಂಧನಗಳಿಂದ ಹೊರತಾಗಿರ್ತಾನೋ, ತನ್ನಿಗೆ ತಾನು ಏನನ್ನೂ ಮಾಡ್ಕೊಳ್ದೇ ಸಮಾಜವನ್ನೇ ಮುಖ್ಯ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರು ತನ್ನ ಕಾರ್ಯ ಸಾಧನೆಯನ್ನ ಮಾಡ್ತಾನೋ ಅವನನ್ನ ಇಲ್ಲಿ ನಾವು ಕಲೋಪಾಸಕ ಸಾಧಕ ಅನ್ಬಹುದೇ? ಈ ಪ್ರಶ್ನೆಗಳು ನನಗೆ. ಅಂಥವಕ್ಕೆ ಉದಾಹರಣೆ ಕೊಡೋದಾದ್ರೆ ಅಂಬೇಡ್ಕರ್ ಕೊಡ್ಬೋದು, ಬಸವಣ್ಣ ಅವ್ರು ಕೊಡ್ಬೋದು, ಗಾಂಧೀಜಿ ಕೊಡ್ಬೋದು, ಮುಂತಾದವ್ರನ್ನ ಕೊಡ್ಬೋದು. ಇದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಈಗ ಅವರ ಒಂದೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಒಂದನೇದಾಗಿ, ಅವರು ಇಲ್ಲಿ ಈ ಪಾಠ ಇವತ್ತಿಗೆ ಅಪ್ರಸ್ತುತ, ಇಂಥ ಸಾಧಕರು ಇಲ್ಲ ಅನ್ನುವಂಥದ್ದು. ಆ ಸಾಧಕರು ಇಲ್ಲ ಅನ್ನುವಂಥ ಕಾರಣಕ್ಕೆ ಈ ಪಾಠ ಇವತ್ತು ಪ್ರಸ್ತುತ. ಯಾಕೆ ಅಂದ್ರೆ, ನಾನು ಸಾಧಕರ ಸಾಲಿನಲ್ಲಿ ಗಾಂಧಿಯನ್ನು ನೋಡಿದ್ದೇನೆ, ವಿಶ್ವೇಶ್ವರಯ್ಯನನ್ನು ನೋಡಿದ್ದೇನೆ, ಟಾಲ್ಸ್ಟಾಯನ್ನು ನೋಡಿದ್ದೇನೆ, ಇವ್ರನ್ನ ನೋಡಿದ್ದೇನೆ, ವಿನೋಬ ಭಾವೆಯವರನ್ನು ನೋಡಿದ್ದೇನೆ, ಕುವೆಂಪುರವರನ್ನು ನೋಡಿದ್ದೇನೆ. ಒಂದು ನಿಮಿಷ, ಅದೇ ಹೇಳ್ತಾ ಇದ್ದೆ. ಆದ್ರೆ ಸಾಧಕನ ಸ್ಥಾನದಲ್ಲಿರುವವರು ಆ ಎಲ್ಲ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೋರಿ ಬೇರೆಯವರು ಸ್ವಾರ್ಥ ಸಾಧಕರು ಸಾಧಕರು ಅಂತ ನಿಂತಿದ್ದಾರಲ್ಲ. ಈ ಮನೋಭಾವ ಸಮಾಜದಲ್ಲಿ ಚೇಂಜ್ ಆಗಬೇಕು. ನಾವು ಕಳಿಸ್ತಾ ಇರೋದು ಸಮಾಜಕ್ಕೆ ಹೊಸ ಪ್ರಾಡಕ್ಟ್ ಕಳಿಸ್ತಾ ಇದ್ದೀವಿ 10ನೇ ತರಗತಿಯಿಂದ. 10ನೇ ತರಗತಿ ಅಂದ್ರೆ ಏನು ಅಂದ್ರೆ, ನೀವು ನೆಕ್ಸ್ಟ್ ಗೋ ಟು ಸೊಸೈಟಿ. ಇವರು ಇಲ್ಲಿವರೆಗೂ ಶಾಲೆನಲ್ಲಿ ಇದ್ರು, ಅವ್ರು ಕಾಲೇಜ್ಗೆ ಹೋಗ್ತಾರೆ ಅಂದ್ರೆ ಕಾಲೇಜ್ಗೆಲ್ಲ ಹೋಗೋದು, ಸೊಸೈಟಿಗೆ ನೇರವಾಗಿ ಹೋಗ್ತಾರೆ. ಆ ಸೊಸೈಟಿಗೆ ಹೋಗ್ತಾ ಇರೋಂತ ಹೊಸ ಪ್ರಾಡಕ್ಟ್ ಕಳಿಸ್ತಾ ಇದ್ದೀವಲ್ಲ. ಇಲ್ಲಿರೋ ಇಲ್ಲಿ ಈಗ ನಾವು ಕೊಟ್ಟಂತ ಉದಾಹರಣೆಗಳೆಲ್ಲವೂ ಈ ಸಾಧಕರ ಸ್ಥಾನದಲ್ಲಿ ಈಗ ನಿಂತಿರೋರು ಹಿಂದಿನ ಸಾಧಕರಂತ ಇಲ್ವಲ್ಲ. ಮುಂದೆ ನೀನು ಸಾಧಕನಾಗಬೇಕಾದ್ರೆ ಅಥವಾ ಸಾಧಕನನ್ನು ನೋಡ್ಕೋಬೇಕಾದ್ರೆ ನೀನು ಹೇಗಿರ್ಬೇಕು, ನೀನೇ ಸಾಧಕನಾದ್ರೆ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಬೇಕಾಗಿದೆ. ಹಾಗಾಗಿ ಈ ಪಾಠ ಪ್ರಸ್ತುತ ಕಳಿಸ್ತಾ ಇದೆ ಅಲ್ವಾ ಮೇಡಮ್? ಹಾಗಾಗಿ ಈ ಪಾಠ ಬೇಕಿವತ್ತು. ಆಮೇಲೆ ನೀವು ಹೇಳಿದ್ರಿ ಸಾಮಾನ್ಯರ್ಯಾರು, ಸಾಧಕರ್ಯಾರು? ಸಾಮಾನ್ಯರ್ಯಾರು ಅಂದ್ರೆ ನಾನು ಸಾಮಾನ್ಯ,
ನಾನು ಇಲ್ಲಿಗೆ ಬಂದಿರೋದು ಹೊಟ್ಟೆಪಾಡಿಗಷ್ಟೆ, ನನ್ನ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕಷ್ಟೆ. ನಾನು ನನ್ನ ಬಂದ ಸಂಬಳವನ್ನು ನೇರವಾಗಿ ನನ್ನ ಕುಟುಂಬಕ್ಕೆ ಒಯ್ತೇನೆ. ಆಮೇಲೆ ಎಲ್ಲ ನನ್ನ ಕೆಲಸಗಳನ್ನು, ಅಲ್ಲಿಂದ ಬಂದಂಥ ಆದಾಯವನ್ನೆಲ್ಲ ನನ್ನ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ತೇನೆ ನಾನು ಸಾಮಾನ್ಯ. ಆದರೆ ವಿನೋಬಾ ಭಾವೆಯವರು ಭೂದಾನ ಚಳುವಳಿ ಮಾಡಿದ್ರಲ್ಲ, ಎಲ್ಲ ಇಸ್ಕೊಂಡು ಏನು ಮಾಡಿದರು, ಈ ದೇಶಕ್ಕೆ ಕೊಟ್ಟರು. ಕುವೆಂಪುರವರು ಆರಾಮಾಗಿರ್ಬೋದಂತ ಕುವೆಂಪು ತನ್ನ 300 ಎಕರೆ ಜಮೀನನ್ನು ವಿನೋಬಾ ಭಾವೆ ಚಳುವಳಿನಲ್ಲಿ ಕೊಟ್ಟುಬಿಟ್ರು. ಜನ ಸಾಮಾನ್ಯ ಆಗಿದ್ರೆ ನಾನು ಕೊಡ್ತಿದ್ನ, ಸಾಮಾನ್ಯನಿಗೂ ಸಾಧನೆ ತಿರುವ ವ್ಯತ್ಯಾಸವನ್ನು ನೋಡ್ತಾವೆ. ಗಾಂಧೀಜಿ ಬಟ್ಟೆ ತೆಗೆದಾಕಿದ್ದು, ಬರೀ ಮೈಯಲ್ಲಿ ಬರಿಗಾಲಲ್ಲಿ ಓಡಾಡಿದ್ದು ತನ್ನ ಸಂಸಾರವನ್ನು ಸಾಕ್ಲಿಕ್ಕಲ್ಲ. ಈ ಇಡೀ ಭಾರತದ ಜನ ಅನಾಥವಾಗಿದ್ದಾರೆ, ಅಸ್ವತಂತ್ರರಾಗಿದ್ದಾರೆ, ಅವರಿಗೆ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಡ್ಬೇಕು, ಸ್ವಾಭಿಮಾನವನ್ನು ದಕ್ಕಿಸಿಕೊಡ್ಬೇಕು ಅಂತ ಅವನು ಸಾಧಕ. ಅಂಬೇಡ್ಕರ್ ಮೀಸಲಾತಿಗೆ ಓಡಾಡಿದ್ದು ಅವರೊಬ್ಬರಿಗಾಗಿ ಅಲ್ಲ, ನನ್ನೊಬ್ಬನಿಗಾಗಿ. ನಾನು ಮೀಸಲಾತಿ ಕಾನೂನು ಇರುವಂಥ ಸುತ್ತುವಲೆಗಳನ್ನು ಇಟ್ಕೊಂಡು ಓಡಿ ನನಗೆ ಬೇಕಾಗ್ತಾರೆ, ನಾನು ಸ್ವಾರ್ಥಿ, ನನಗಾಗಿ ಮಾಡಿದ್ದು ನಾನು ಸಾಮಾನ್ಯ. ಆದರೆ ಅಂಬೇಡ್ಕರ್ ಓಡಾಡಿದ್ದು ಇಡೀ ಸಮಾಜದಲ್ಲಿ ಇರುವಂಥ ಶೋಷಣೆಗೊಳಗಾದಂಥ, ಸೌಲಭ್ಯಗಳಿಂದ ವಂಚಿತರಾದಂಥ ಜನರಿಗೆ ಸೌಲಭ್ಯಗಳನ್ನು ಕೊಡಿಸ್ಲಿಕ್ಕೆ ಹೋರಾಡಿದ್ರು. ಹಾಗಾಗಿ ಅವನು ಸಾಧಕ ಆಗ್ತಾನೆ, ನಾನು ಸಾಮಾನ್ಯ ಆಗ್ತಾನೆ. ಬುದ್ಧ ತಾನು ಹೇಗೆ ಬೇಕಾದರೂ ಇರ್ಬೋದಾಗಿತ್ತು, ಇದ್ದ ಅರಮನೆಯನ್ನು ಬಿಟ್ಟು ಬಯಲಿಗೆ ಹೋದ್ನಲ್ಲ, ಅವನು ಸಾಧಕನ ಸ್ಥಿತಿನಲ್ಲಿ ನಿಲ್ಲೋನು. ನಾನೇ ಬುದ್ಧನ ಸ್ಥಿತಿನಲ್ಲಿದ್ದರೆ ಇನ್ನೊಂದಷ್ಟು ಒಳ್ಳೆ ಸಿಂಹಾಸನ ಮಾಡಿ, ಇನ್ನೊಂದಷ್ಟು ಒಳ್ಳೆ ಅವನಿಯಂತ್ರಿತ ಕೊಠಡಿಗಳನ್ನು ನಿರ್ಮಿಸಿಕೊಂಡು ಆರಾಮಾಗಿರ್ತಿದ್ದೆ, ಆವಾಗ ನಾನು ಸಾಮಾನ್ಯ ಇರ್ತಿದ್ದೆ. ಇದು ದೊಡ್ಡವರು ಚಿಕ್ಕವರು ಅಂತ ಅಲ್ಲ, ಈ ಸಾಮಾನ್ಯ ಮತ್ತು ಇವ್ರಿಗಿರುವಂಥ. ಒಬ್ಬ ಬಡಿಗೆ ಕೆಲಸ ಮಾಡ್ತಾನೆ ಅಂದರೆ ಅವನು ತನ್ನ ಹೆಂಡತಿಯ ಮಕ್ಕಳಿಗಾಗಿ ಕೆಲಸ ಮಾಡ್ತಾನೆ. ಆದರೆ ಬಡಿಗೆ ಕೆಲಸದಲ್ಲೂ ಸಹ ಯಾವುದೇ ಹಣದ ನಿರೀಕ್ಷೆ ಇಲ್ಲದೆ ಅನೇಕ ಕಲಾಕೃತಿಗಳನ್ನು ಸೃಷ್ಟಿ ಮಾಡ್ತಾನಲ್ಲ, ಅವನು ಸಾಧಕ. ಮೊನೋಲಿಸಾನ ಯಾರಿಗೂ ಕೊಡಬೇಕು ಅಂತ ಬರಲಿಲ್ಲ ಲಾರ್ಡ್ ಲಿಯೋನಾರ್ಡೋ ವಿಂಚಿ, ಈ ಸಮಾಜಕ್ಕೆ ಬಿಟ್ಟದ. ಕೋಟ್ಯಾಂತರ ರೂಪಾಯಿ ಹಣ ಮಾಡ್ಕೋಬೋದಾಗಿತ್ತು, ಆ ಕಲಾಕೃತಿಯಿಂದ ಮಾಡ್ಕೊಳ್ಳಲಿಲ್ಲ. ರವಿವರ್ಮ ಸಹ ಅವನು ಕಲೋಪಾಸಕನಾಗಿ ಸಾಧಕನ ಸ್ಥಾನದಲ್ಲಿರ್ತಾನೆ. ಆದರೆ ನಮ್ಮ ಇಲ್ಲಿರುವಂಥ ಫೈನ್ ಆರ್ಟ್ಗಳೆಲ್ಲ ಬ್ಯಾನರ್ ಬರೆದ್ರೆ ದುಡ್ಡು ಇಸ್ಕೊಳ್ತಾರಲ್ಲ, ಅವರು ಆರ್ಟಿಸ್ಟೇ. ಆದರೆ ಅವರು ದುಡ್ಡು ತನ್ನ ಸಂಸಾರಕ್ಕಾಗಿ ಇಸ್ಕೊಳ್ತಾರೆ. ಸಾಮಾನ್ಯನಿಗೂ ಕಲೋಪಾಸಕನಿಗೂ ಇರೋ ವ್ಯತ್ಯಾಸ ಇದು. ಟ್ಯುಟೋರಿಯಲ್ ಮಾಡಿ ಸಂಬಳಕ್ಕಾಗಿ ಕೆಲಸ ಮಾಡೋರು ನಾವು ಸಾಧಕರಲ್ಲ. ಯಾವುದೇ ಹಣ ಇಸ್ಕೊಳ್ಳದೆ ಅನೇಕ ಸಮಾಜವನ್ನು ತಿತ್ತ ಬೆಳೀತಾ ಇರ್ತ ಅನೇಕ ಮಠಗಳಿದೆಯಲ್ಲ, ಅಲ್ಲಿ ಸಾಧಕರಿದ್ದಾರೆ. ಅಂದರೆ ಸಾಧಕನಿಗೂ ನಮಗೂ ಇರುವಂಥ ವ್ಯತ್ಯಾಸಗಳಿವೆ ಸರ್. ಹಾಗಾಗಿ ಸಾಮಾನ್ಯನ ಬದುಕೇ ಬೇರೆ, ಸಾಧಕನ ಬದುಕೇ ಬೇರೆ. ಸಾಧಕನಾಗಲಿಕ್ಕೆ ಹೊರಟವನು ಈ ಎಲ್ಲವನ್ನು ಇಟ್ಕೋಬೇಕಾಗ್ತದೆ. ಹಾಗಾಗಿ ನೀವು ಒಬ್ಬ ಮಗುನ ಕೇವಲ ಸುಮ್ಮನೆ ಹೇಳಿ ಕಳಿಸ್ತಾ ಇಲ್ಲ, ಸಾಧಕನ ಸ್ಥಾನಕ್ಕೆ ತಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ, ತಳ್ಳುವಂಥ ಪ್ರಯತ್ನ. 10ನೇ ಕ್ಲಾಸ್ ಅಂತ ಅಂತದೆ ಸರ್, ಯಾಕೆಂದರೆ ಆ ಇಡೀ ಅಡಲ್ಟ್ನೆಸ್ಸನ್ನು ಅಂದರೆ ಆ ಪ್ರೌಢಾವಸ್ಥೆಯನ್ನು ತಲುಪಿ ಆತ ಯೌವನಾವಸ್ಥೆಗೆ ಬರ್ತಾ ಇದ್ದಾನೆ. ಅವನಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ, ದೈಹಿಕವಾಗಿ ಬದಲಾವಣೆ, ಚಿಂತನೆಗಳಲ್ಲಿ ಬದಲಾವಣೆ, ಮಾನಸಿಕವಾಗಿ ಬದಲಾವಣೆ ಆಗ್ತಾ ಇದೆ. 10ನೇ ಕ್ಲಾಸ್ಗೆ ತುಂಬ ಅಗತ್ಯ ಇದೆ ಈ ಪಾಠ, ಆದ್ದರಿಂದ ಇದು ಪ್ರಸ್ತುತ ಅಂತ ಹೇಳ್ತೇನೆ. ಇನ್ನೇನಾದರೂ ಅಭ್ಯಾಸ ಆಗ್ತಾರೆ ಅಂದರೆ ಈ ಚರ್ಚೆ ಮಾಡೋದು ಇಡೀ ಒಂದು ದಿನ ಸಾಕು ಮುಗಿಯೋದಿಲ್ಲ, ನಾವು ಮೇನ್ ದಿನ ಅನ್ಕೋಬಹುದು ಸರ್. ಸರಿ, ಧರ್ಮ ಸಂಬಂಧಿಸಿದ ಬಗ್ಗೆ ಒಂದು